ಮಾರ್ನಿಂಗ್ ಕಾಲ್ ಮಾಡಿದ್ದಾರೆ ಒಬ್ಬರು, ಅವರು ಇವತ್ತು ದೂರು ಕಂಪ್ಲೇಂಟ್ ಹಾಕ್ತಾರೆ, ನನ್ನ ಟೀಮ್ ಬಿ ಎ ಮತ್ತು ಆರ್ ಐ ರಿಪೋರ್ಟ್ ಕಳ್ಸಿ ಸಲ್ಲಿಸ್ತಾರೆ, ಆಮೇಲೆ ಆ್ಯಕ್ಷನ್ ತಗೊಳ್ತೀನಿ. ಸರ್ವೇಯರ್ ಇವತ್ತು ಹೇಳ್ತಾ ಇದ್ದೀನಿ ಅವರಿಗೆ ಸರ್ವೆ ಮಾಡಲಿಕ್ಕೆ, ರಿಪೋರ್ಟ್ ತಗೊಳ್ಳಿ, ಆ್ಯಕ್ಷನ್ ತಗೊಳ್ತೀನಿ. ನಮ್ಮ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಗೆ ಇವತ್ತು ಬೆಳಗ್ಗೆ ಒಂದು ಫೋನ್ ಬರುತ್ತೆ. ಏನಪ್ಪ ಅಂತಂದರೆ, ಕೊಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ 64 ಒಂದು ಎಕರೆ 33 ಕುಂಟೆ ಸರ್ಕಾರಿ ಕೆರೆ ಇದೆ. ಹೈಕೋರ್ಟ್ ಡೈರೆಕ್ಷನ್ ಏನಂತ ಇದೆ ಅಂತಂದರೆ, ಸರ್ಕಾರಿ ಕೆರೆನ ಎಲ್ಲೇ ಒಂದು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಅವ್ರನ್ನ ಬಿಡಿಸಿ ಸರ್ಕಾರಿ ಕೆರೆ ಉಳಿಸಿ ಅಂತ ಒಂದು ಹೈಕೋರ್ಟ್ ಡೈರೆಕ್ಷನ್ ಇದ್ದರೆ, ಇಲ್ಲಿ ನಮ್ಮ ಗೌರ್ಮೆಂಟ್ ಅಧಿಕಾರಿಗಳು ಬಂದು 10 ಗಂಟೆ ಬಂದು ಎ ಸಿ ಅವ್ರಿಗೆ ಫೋನ್ ಮಾಡ್ತೀವಿ, ತಹಸೀಲ್ದಾರಿಗೆ ಫೋನ್ ಮಾಡ್ತೀವಿ, ಕಳಿಸ್ತೀವಿ ಅಂತ ಅಂದರೂ ಈಗ 12 ಗಂಟೆಗೆ ಕಳಿಸಿದ್ದಾರೆ. ಇವ್ರ ಉದ್ದೇಶ ಯಾವ ಥರಪ್ಪ ಇದೆ ಅಂತಂದರೆ, ಸರ್ಕಾರಿ ಕೆರೆಯಲ್ಲಿ ಅಭಿವೃದ್ಧಿ ಮಾಡಿ ಅಂದರೆ ಇವ್ರು ಮುಚ್ಚಿಸ್ಬಿಟ್ಟು ಲೇಔಟ್ ಮಾಡಿ ಅನ್ನೋ ಒಂದು ಅವರು ಉದ್ದೇಶ ಅಂತ ಕಾಣಿಸುತ್ತೆ. ಯಾಕಂದರೆ ಈಗ ಬಂದು ಹೇಳ್ತಿದ್ದಾರೆ ಈಗ ಹೌದು ಇದು ಸರ್ಕಾರಿ ಕೆರೆ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು, ಹಾಗಾಗಿ ನಾವಿಲ್ಲಿ ಇದು ಇವತ್ತು ಏನು ಇವತ್ತ ಬಂದು ಕೆಲಸ ಮಾಡ್ತಾರೆ ನಿಲ್ಲಿಸಿದ್ದೀವಿ. ಆ ಜಾಗದ ಓನರ್ ವಿರುದ್ಧ ಕೇಸ್ ಆಗಬೇಕು. ಸಕಲೇಶ್ಪುರದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಕೆರೆ ಇದೆ, ಸರ್ಕಾರಿ ಮಶಾಣ ಇದೆ, ಇದನ್ನ ಇದ್ರ ಬಗ್ಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ಒತ್ತುವರಿ ತೆರವುಗೊಳಿಸಿಕ್ಕೆ ನಾವು ನಮ್ಮ ಸಂಘಟನೆ ಮೇಲ್ಗಡೆ ಲೇಔಟ್ ಆಗ್ತದೆ. ಸ್ಥಳೀಯ ಒಬ್ಬರು ಪ್ಲಾಂಟರ್ಸ್ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಪಿ ಡಿ ಅವ್ರು ಫೋನ್ ಮಾಡಿದ್ರು, ಪಿ ಡಿ ಅವ್ರು ಫೋನ್ ಎತ್ತಾ ಇಲ್ಲ. ಈಗ ತಹಸೀಲ್ದಾರು ಕಳಿಸಿದ್ದಾರೆ, ಬಿ ಎ ಅವ್ರದ್ದ ಕಳಿಸಿದ್ದಾರೆ, ಆರ್ ಎ ಅವ್ರನ್ನ ಕಳಿಸಿದ್ದಾರೆ, ಅವ್ರು ಬಂದು ಕನ್ಫರ್ಮ್ ಮಾಡಿದ್ದಾರೆ ಇದು ಸರ್ಕಾರಿ ಕೆರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಬಡೂರ್ ಎಲ್ಲಾದ್ರೂ ಒಂದು ಮನೆ ಕಟ್ತಿದ್ರೆ ಅಂದ್ರೆ ಓಡ್ ಬರ್ತಾರೆ ಇಲ್ಲಿ, ಒಂದೂವರೆ ಎಕರೆ ಜಾಗ ಯಾರು ಬರ್ತಾರಲ್ಲ, 33 ಗಂಟೆ ಕೆರೆ ಮುಚ್ಚಿದ್ರೆ ಯಾರು ಬಂದಿಲ್ಲ, ಬರಲ್ಲ. ನಾವೇ ಬಂದು ಬೆಳಗಿಂದ ಫೋನ್ ಮಾಡ್ತಿದ್ವಿ, ಯಾವ ಅಧಿಕಾರೂ ಬರ್ತಾ ಇಲ್ಲ. ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ. ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.